ಶ್ರೀಮಾನ್ ದೇವೇಗೌಡಜಿಯವರು ಮತ್ತೆ ಶ್ರೀಮಾನ್ ಎಸ್ ಡಿ ಕುಮಾರಸ್ವಾಮಿ ಅವರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಸರ್ವ ಈ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸರ್ವಗನಗರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಕಂಟೆಸ್ಟ್ ಮಾಡಿ ನಮ್ಮ ಜೆ ಡಿ ಎಸ್ಗೆ ಗೆಲು ತರಬೇಕಂತ ನನ್ನ ಒಂದು ಟಾರ್ಗೆಟ್ ಮುಂದೆ ತಗೊಂಡು ಬಂದಿದ್ದೀನಿ. ಮುಖ್ಯವಾಗಿ ನನಗೆ ಸರ್ವಗನಗರ್ ಕಾನ್ಸ್ಟಿಟ್ಯೂನ್ಸಿ ಸೆಲೆಕ್ಟ್ ಮಾಡೋ ಕಾರಣ ಏನಂದರೆ ನಾನು ಅದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ಆಲ್ಮೋಸ್ಟ್ 58 ಇಯರ್ಸಿಂದ ನಾನು ಅದೇ ಕಾನ್ಸ್ಟಿಟ್ಯೂನ್ಸಲ್ಲಿದ್ದೀನಿ ಹಾಗೂ ಆಲ್ಮೋಸ್ಟ್ 45 ಇಯರ್ಸ್ ಮೊದಲು ನಾನು ಒಂದು ಸ್ಮಾಲ್ ಬಿಸ್ನೆಸ್ ಅಟ್ ಏಜ್ ಆಫ್ ನನ್ನ 18 ಇಯರ್ಸ್ ಒಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ನಮ್ಮ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಕೆ ಜಿ ಹಳ್ಳಿಯಲ್ಲಿ. ವಿತ್ ಎ ಸ್ಮಾಲ್ ಬಿಗ್ನಿಂಗ್ ಇವತ್ತು ಬೈ ದ ಗ್ರೇಸ್ ಆಫ್ ಆಲ್ಮೈಟಿ ನನ್ನ ಬಿಸ್ನೆಸ್ಸು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ನನ್ನ ಬಿಸ್ನೆಸ್ ನಡೀತಾ ಇದೆ ಹಾಗೂ ನನಗೆ ಅವಕಾಶ ಆಯಿತು ಲಾಸ್ಟ್ 20 ಇಯರ್ಸಿಂದ ಬೇಕಾದಷ್ಟು ಸಮಸ್ಯೆಗಳು ಬೇಕಾದಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅದೆಲ್ಲ ವರ್ಕ್ ಮಾಡಿ ಜನರಿಗೆ ಸೇವೆ ಮಾಡೋದನ್ನ ಅವಕಾಶ ಸಿಕ್ಕಿತ್ತು. ಹಾಗೂ ನನಗೆ 45 ಇಯರ್ಸ್ ನನ್ನ ಬಿಸ್ನೆಸ್ ಎಕ್ಸ್ಪೀರಿಯನ್ಸು ಮತ್ತು ಒಂದು 20 ಇಯರ್ಸು ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವಿಟೀಸಲ್ಲಿ ನಾನು ಮಾಡಿರೋದು ಕೆಲಸಗಳು ನಾನು ತಿಳ್ಕೊಂಡಿದ್ದೀನಿ. ಈಗ ಈ ನನ್ನ ಎಕ್ಸ್ಪೀರಿಯನ್ಸು ನನ್ನ ಜೊತೆ ತಗೊಂಡೋಗಲ್ಲಿ ಏನು ಪ್ರಯೋಜನ ಇರಲ್ಲ. ಅದರಿಂದ ಈ ಎಕ್ಸ್ಪೀರಿಯನ್ಸು ನಾನು ಹುಟ್ಟಿರೋ ಏರಿಯಾಲಿ ಸರ್ವಗನಾನಗರ್ ಸ್ಪೆಷಲಿ ಕಾಡ್ಗೊಂಡಹಳ್ಳಿ ಇವೆಲ್ಲ ಇಲಾಖೆಗಳಲ್ಲಿ ನನ್ನ ಎಕ್ಸ್ಪೀರಿಯನ್ಸು ಜನರಿಗೆ ಬಡವರು ಕೊಟ್ಟು ಅವ್ರಿಗೂ ಬಿಸ್ನೆಸ್ಸಲ್ಲಿ ಇಂಡಸ್ಟ್ರಿಯಲ್ಲಿ ಮತ್ತು ಎಜುಕೇಷನಲ್ಲಿ ಮುಂದೆ ತರಬೇಕು ಅಂತ ಮುಂದೆ ಬಂದಿದ್ದೀನಿ. ಇನ್ನೊಂದು ಕಾರಣ ಏನಿದೆ, 10 ವರ್ಷದಿಂದ ಒಂದು ಎಮ್ ಎಲ್ ಎ ಈಗ ಪ್ರೆಸೆಂಟ್ ಎಮ್ ಎಲ್ ಎ ಅಲ್ಲಿಂದ ಬರ್ತಾ ಇದ್ದಾರೆ. ಆದರೆ 10 ವರ್ಷದಿಂದ ನಮ್ಮಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಗ್ತಾ ಇಲ್ಲ. ತಾವೆಲ್ಲ ನೋಡ್ಬೋದು 10 ರೋಡಿಂದ ಸ್ಟಾರ್ಟ್ ಮಾಡಿದ್ರೆ ರಿಂಗ್ ರೋಡ್ವರೆಗೂ ಮೇನ್ ರಸ್ತೆನೇ ಸರಿ ಇಲ್ಲ. ವಾಟರ್ ಸಮಸ್ಯೆ ಇದೆ, ಸಿವೇಜ್ ಪ್ರಾಬ್ಲಮ್ ಇದೆ, ವಾಟರ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆ. ಹಾಗೂ ಮುಖ್ಯವಾಗಿ ಈ ನಮ್ಮ ಪ್ರೆಸೆಂಟ್ ಎಮ್ ಎಲ್ ಎ 10 ವರ್ಷದಿಂದ ಜನರಿಗೆ ಮಿಂಗಲ್ ಮಾಡೋದಿಲ್ಲ, ಜನರಲ್ ಒಬ್ಬೊಬ್ಬರಿಗೆ ಮಾತಾಡೋದು ಅಥವಾ ಆ ಏರಿಯಾ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ. ಈಗ ವಾಟರ್ ಪೈಪ್ ಲೈನ್ ನೋಡಿದ್ರೆ 20-25 ವರ್ಷ ಮೊದಲು ಆಗಿರೋ ಲೈನು, ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಸೀವೇಜ್ ವಾಟರ್ಸ್ ಎಲ್ಲ ಮಿಕ್ಸ್ ಆಗ್ತಾ ಇದೆ. ತಾವು ನಾಗವಾರ ಮತ್ತು ಕೆ ಜಿ ಹಳ್ಳಿ ಇಲಾಖೆ ನೋಡಿದ್ರೆ ಅದೇ ನೀರು ಸಮಸ್ಯೆ ಇದೆ. 15 ಡೇಸ್ ಒನ್ ಮಂತ್ ಬಂದರೂ ನೀರು ಬರ್ತಾ ಇಲ್ಲ ಕಾವೇರಿ ನೀರು. ಮತ್ತೆ ಅಲ್ಲಿ ಸ್ಯಾನಿಟರಿ ಸಿಸ್ಟಮ್ ಟೋಟಲ್ ಬ್ಲಾಕೇಟ್ ಸಿಸ್ಟಮ್ ಇದೆ. ಹಾಗೂ ಅಲ್ಲಿ ಜನರಿಗೆ ಬೇಸಿಕಲಿ ಯಾವ ಕೆಲಸಗಳನ್ನು ಇನ್ವಾಲ್ವ್ ಆಗಿಲ್ಲ. ಮೆನಿ ಆಫ್ ದ ಯೂಸ್ ಐಡಲ್ ಆಗಿದ್ದಾರೆ. ಅಲ್ಲಿ ಎಜುಕೇಷನಲ್ಲಿ ಏನು ಥ್ರೆಟ್, ಲಾಸ್ಟ್ 10 ಇಯರ್ಸಿಂದ ಈಗ ನಮ್ಮ ಪ್ರೆಸೆಂಟ್ ಎಮ್ ಎಲ್ ಇದಾರೋ ಎಜುಕೇಷನ್ ಬಗ್ಗೆ ಯಾವ ಇಂಟ್ರೆಸ್ಟ್ ತಗೊಂಡಿಲ್ಲ. ಎಂಟೈರ್ ಏರಿಯಾ ತಾವು ನೋಡಿದ್ರೆ 10 ರೋಡ್ನಿಂದ ಎರಡು ಮೂರು ಬಾರ್ಡ್ ಸ್ಪೆಸಿಫಿಕಲ್ ಆಗಿ ನಾವು ಚೆಕ್ ಮಾಡಿದ್ರೆ ಕೆ ಜಿ ಹಳ್ಳಿ ಅಥವಾ ನಾಗವಾರ ಮತ್ತು ಎಚ್ ಬಿ ಆರ್ ಲೇಔಟ್ 10 ವರ್ಷದಿಂದ ನೋಡಿದ್ರೆ ಇವತ್ತವರೆಗೂ ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲ, ಒಂದು ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ಒಂದು ಒಳ್ಳೆ ಸ್ಕೂಲ್ ಇಲ್ಲ, ಒಂದು ಒಳ್ಳೆ ಪಾರ್ಕ್ ಇಲ್ಲ, ಹಾಗೂ ಒಂದು ಒಳ್ಳೆ ಒಳ್ಳೆ ಸ್ಟೇಡಿಯಂ ಇಲ್ಲ, ಮಕ್ಕಳಿಗೆ ಆಡಲಿಕ್ಕೆ ಒಂದು ಲೈಬ್ರರಿ ಇಲ್ಲ, ಮತ್ತು ಯಾವ ಸಿವಿಕ್ ಅಮ್ಯುನಿಟೀಸ್ ಬಗ್ಗೆನೂ ನಾವು ಹೇಳೋದಿಲ್ಲ. ವರ್ಸ್ ಕಂಡೀಷನ್ ಇದೆ ಅಲ್ಲಿ. ತೊ ನೋಡಿದ್ರೆ ನಾವು ಈ ಐ ಟಿ ಬಿ ಟಿ ಸಲ್ಲಿ ಸಿಟಿಯಲ್ಲಿ ಇದು ಅಂತ ಕೆಲಸ ಡೌಟ್ ಆಗ್ತದೆ. ನಮ್ಮ ಕೆ ಜಿ ಹಳ್ಳಿ ಅಥವಾ ನಮ್ಮ ನಾಗವಾರ ಅಥವಾ ಎಚ್ ಬಿ ಆರ್ ಮತ್ತು ರಾಮಸ್ವಾಮಿ ಪಳ್ಳ್ಯ ಇವೆಲ್ಲ ನಮ್ಮ ಏರಿಯಾ ನೋಡಿದ್ರೆ ನಾವು ನಿಜವಾಗೂ ನಾವು ಬೆಂಗಳೂರಲ್ಲಿ ಇದ್ದೀವ ಅಂತ ಗೊತ್ತಾಗ್ತದೆ, ಒಂದು ಡೌಟ್ ಬರ್ತದೆ. ಯಾಕೆ ಅಲ್ಲಿಂದ ಬೆಂಗಳೂರು ಸಿಟಿ ಬೆಂಗಳೂರು ವಿಧಾನಸೌಧ ಜಸ್ಟ್ 4 ಕಿಲೋಮೀಟರ್ಸ್ ಇದೆ. ಆ 4 ಕಿಲೋಮೀಟರ್ಸಲ್ಲಿ ಅಲ್ಲಿ ವಾತಾವರಣ ನಮ್ಮ ಬೆಂಗಳೂರು ವಾತಾವರಣ ಬಹಳ ವ್ಯತ್ಯಾಸ ಇದೆ. ಯಾಕಂದರೆ ಈಗ ನಮ್ಮ ಕ್ಷೇತ್ರದಿಂದ ಬಂದು 2 ಸಲ ಎಮ್ ಎಲ್ ಎ ಆಗಿದ್ದರು. ಎಮ್ ಎಲ್ ಎ ಆಗಿ ಅವ್ರಿಗೂ ಒಂದು ದೊಡ್ಡ ಒಂದು ಪವರ್ ಸಿಕ್ತು. ಯಾಕಂದರೆ ಮುಖ್ಯವಾಗಿ ಬಿಟ್ವೀನ್ ಗೌರ್ಮೆಂಟ್ ಆ್ಯಂಡ್ ದ ಪಬ್ಲಿಕ್ ಕೋಆರ್ಡಿನೇಷನ್ ಜೊತೆಯಲ್ಲಿ ಒಂದು ಎಮ್ ಎಲ್ ಎ. ಆ ಎಮ್ ಎಲ್ ಎ ಕರ್ತವ್ಯ ಏನಂದರೆ ಗೌರ್ಮೆಂಟ್ ಇರೋ ಸ್ಕೀಮು ಮತ್ತು ಮೈನಾರಿಟೀಸ್ ಇರೋ ಸ್ಕೀಮು ಅದು ಬೇಕಾಗಿರೋ ನಮ್ಮ ದಲಿತವ್ರಿಗೆ ಬಂದು ಆಗಿರೋ ಸ್ಕೀಮು ಇವೆಲ್ಲ ಸ್ಕೀಮ್ ತೊಗೊಂಡು ಬಂದು ಜನರಲ್ಲ ಕೊಡಬೇಕಿತ್ತು. ಆದರೆ ಅಲ್ಲಿ ನೋಡಿದ್ರೆ ಯಾವ ರೀತಿಯೇ ಒಂದು ಸ್ಕೀಮು ಇಂಪ್ಲಿಮೆಂಟ್ ಆಗಿಲ್ಲ. ಎಜುಕೇಷನ್ ಬಗ್ಗೆನೂ ಇಲ್ಲ, ಹೆಲ್ತ್ ಕೇರ್ ಬಗ್ಗೆನೂ ಇಲ್ಲ, ಅಥವಾ ಜಾಬ್ ಅಪರ್ಚುನಿಟಿ ಬಗ್ಗೆನೂ ಇಲ್ಲ. ಯಾಕಂದರೆ ನನ್ನ ಉದ್ದೇಶ ಏನೇ ಜನರಿಗೆ ಸೇವೆ ಮಾಡಬೇಕು, ನಾನು ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅದು ಎಕ್ಸ್ಪೀರಿಯೆನ್ಸ್ ಜನರ ತಗೊಂಡೋಗ್ಬೇಕು. ಮತ್ತು ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಎಂಟೈರ್ ನಾಲೆಜ್ ಆ್ಯಂಡ್ ಸರ್ವಿಸಸ್ ಇದೆ, ಅವ್ರು ಸ್ಪೆಷಲಿ ಮೈನಾರಿಟೀಸು ಮತ್ತು ದಲಿತ್ಸ್ಗೆ ಅವ್ರ ಒಂದು ಅಭಿಮಾನ ಇಟ್ಕೊಂಡು ಅವ್ರ ಒಂದು ಸಾಫ್ಟ್ವೇರ್ನ ಇರೋದ್ರ ಬಗ್ಗೆ ಅದು ಜನರ ತಗೊಂಡೋಗ್ಬೇಕು. ಮತ್ತು ನ್ಯೂ ಸ್ಕೀಮ್ಸ್ ತಗೊಂಡು ಜನರ